ಹೇಳಮ್ಮ ನೋಡು, ನಾನು ನಿನ್ ವಾಟ್ಸಪ್ ನಂಬರ್ಗೆ ಒಂದ್ ಹುಡುಗಿ ಫೋಟೋನ ಕಳ್ಸಿದೀನಿ. ನಾಳೆ ನಾವಿಬ್ರು ಆ ಹುಡುಗಿನ ನೋಡಕ್ ಹೋಗ್ತಾ ಇದೀವಿ. ನೀನು ಮರ್ಯಾದೆಯಾಗಿ ನನ್ ಜೊತೆ ಬಂದು ಆ ಹುಡುಗಿನ ನೋಡಿ ಓಕೆ ಮಾಡಿ ಒಪ್ಕೋಬೇಕು. ಇಲ್ಲ ಅಂದ್ರೆ ನಾನು ಅಲ್ಲೇ ಪ್ರೆಸ್ ಮೀಟಿಂಗ್ ಇಟ್ಟು ನೋಡಿಪ್ಪ, ನನ್ ಮಗ ಡ್ಯೂಟಿ ಡ್ಯೂಟಿ ಅಂತ ಮದ್ವೆನೆ ಮಾಡ್ಕೋತಾ ಇಲ್ಲ. ದಯವಿಟ್ಟು ನೀವೇ ಹೇಗಾದ್ರೂ ಮಾಡಿ ನನ್ ಮಗನಿಗೆ ಒಂದ್ ಮದ್ವೆ ಮಾಡಿಸಿ ಅಂತ ಪಬ್ಲಿಕ್ ಗೆ ಸ್ಟೇಟ್ಮೆಂಟ್ ಕೊಡ್ತೀನಿ. ಅದ್ರ ಮೇಲೆ ನಿನ್ ಇಷ್ಟ, ಏನ್ ಬೇಕಾದ್ರೂ ಮಾಡ್ಕೋ. ಇಡು ಫೋನು. ನೋಡಪ್ಪ ಅಜಯ್, ಪ್ರತಿ ಸಲ ನಾವು ಹುಡುಗಿನ ನೋಡೋಕ್ ಹೋದಾಗ್ಲೆಲ್ಲ ನೀನು ಆ ಹುಡುಗಿನ ಕ್ರಿಮಿನಲ್ ಅನ್ನೋ ತರ ಇಂಟ್ರೋಗೇಟ್ ಮಾಡಿ ಹುಚ್ಚುಚ್ಚಕ್ ಪ್ರಶ್ನಿಸಿ ಆ ಮದ್ವೆನೇ ಕೆಡ್ಸಿದ್ಯಾ. ಆದ್ರೆ ಈ ಸಲ ಹಾಗಾಗ್ಬಾರ್ದಪ್ಪ. ನೆನ್ಪಿದ್ಯಲ್ಲ ಪ್ರೆಸ್ ಮೀಟು? ಹುಡುಗಿ ಜೊತೆ ಏನಾದರೂ ಮಾತಾಡ್ತೀಯನಪ್ಪ? ನಿಮ್ಮ ಹುಡುಗಿ ನಂಗೆ ಮುಂಚೆನೆ ಗೊತ್ತು. ಹೌದಾ? ಹ್ಮ್. ಹೇಗೆ? ಒಂದಿನ ನಾನು ಡ್ಯೂಟಿಲಿ ಇರ್ಬೇಕಾರೆ ಒಬ್ಬ ಕಳ್ಳ ಕಳ್ತನ ಮಾಡ್ತಾ ಇದ್ದ. ಆ ಕಳ್ತನ ದುಡ್ಡನ್ನ ರಿಕವರಿ ಮಾಡ್ಬೇಕಾರೆ ನಿಮ್ಮ ಹುಡುಗಿ ಅದನ್ನ ಲಂಚ ಅಂತ ತಿಳ್ಕೊಂಡು ವಿಡಿಯೋ ಶೂಟ್ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕಿದ್ರು. ಡಿಪಾರ್ಟ್ಮೆಂಟ್ ಅವ್ರು ಕೂಡ ಆ ವಿಡಿಯೋ ನೋಡಿ ಶಾಕ್ ಆಗಿ ನನ್ನ ಒಂದ್ ಎರಡು ದಿನ ಸಸ್ಪೆಂಡ್ ಕೂಡ ಮಾಡಿದ್ರು. ನಮ್ಮ ಡಿಪಾರ್ಟ್ಮೆಂಟ್ಗೆ ಅದು ನಿಜ ಅಲ್ಲ ಅಂತ ಗೊತ್ತಾಯ್ತು. ಸಸ್ಪೆಂಡ್ ಕ್ಯಾನ್ಸಲ್ ಆಯ್ತು. ಮತ್ತೆ ನಾನು ಡ್ಯೂಟಿಗೆ ಜಾಯ್ನ್ ಆದೆ. ಸಾರಿ ಕಣಪ್ಪ, ನನ್ನ ಮಗಳಿಗೆ ಅದೊಂದು ಕೆಟ್ಟ ಅಭ್ಯಾಸ ಇದೆ, ದಯಮಾಡಿ ತಪ್ಪು ತಿಳ್ಕೊಬಿಡಪ್ಪ. ಓಕೆ, ಒಂದು ಸಣ್ಣ ಕೆಲಸ ಇದೆ, ನಾನು ಹೊರಡಬೇಕು. ಮಮ್ಮಿ ಯು ಕ್ಯಾರಿ ಆನ್. ಸರ್, ಶಿವ ಫೋನ್ ಮೆಸೇಜ್ ಲಿಸ್ಟ್. ವೆಂಕಟ್, ಈ ಮೆಸೇಜ್ ಅನ್ಸಲ್ ಓದಿ. ಇವತ್ತು ದುಡ್ಡು ರೆಡಿ ಮಾಡ್ತಿದ್ದೀನಿ, ನಾವು ಹೋಗ್ತಿದ್ದೀವಿ, ರೆಡಿ ಆಗಿರು. ಇವತ್ತು ನಾವು ಹೋಗ್ತಿಲ್ಲ. ಏನ್ ಸರ್ ಇದು? ನೀವೇ ಹೇಳಿದ್ರಲ್ಲ ಅವನಿಗೊಬ್ಬ ಲವ್ವರ್ ಇದ್ದಾಳೆ ಅಂತ. ಅವನು ಅವಳು ದುಡ್ಡು ತಗೊಂಡು ಎಸ್ಕೇಪ್ ಆಗ್ಬೇಕು ಅಂತ ಮಾಡಿರೋ ಐಡಿಯಾ ಈ ಮೆಸೇಜ್. ಆ ಎರಡು ಮೆಸೇಜ್ ಅಲ್ಲಿ ಒಂದು ಮ್ಯಾಟರ್ ಇದೆ. ಏನ್ ಸರ್ ಅದು? ಈ ಎರಡು ಮೆಸೇಜ್ ಅವನ್ ಸಹಾಯಕ್ಕಿಂತ ಮುಂಚೆನೆ ಕಳಿಸಿರೋದು. ಆ ಮೆಸೇಜ್ ಕಳಿಸಿರೋ ಡೇಟ್ ಏನು? 23/4/2018 ಸರ್. ಅವ್ನ ರೂಮಲ್ಲಿ ಕಳ್ತನ ಮಾಡಕ್ಕೆ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡಿದನಲ್ಲ, ಆ ಡೇಟ್ ಯಾವುದು? ಆದ್ರೆ ಕಳ್ತನ ಮಾಡಿದ್ದು 24/4/2018 ಸರ್. ಯಸ್, ಅವ್ನ ಕಳ್ತನಕ್ಕೆ ಪ್ಲಾನ್ ಮಾಡಿದ್ದು 23ನೇ ತಾರೀಕು. ಆದ್ರೆ ಅವ್ನ ಕಳ್ತನಕ್ಕೆ ಹೋಗದೆ ನೆಕ್ಸ್ಟ್ ಡೇ ಹೋಗಿದ್ದಾನೆ. ಯಾಕೆ ಅವ್ನ ಕಳ್ತನ ಪೋಸ್ಟ್ಪೋನ್ ಮಾಡ್ದ? ಪಾಯಿಂಟ್ ಸರ್. ಕಳ್ತನಕ್ಕೆ ಅಂತ ಅವ್ನ ಮಾಸ್ಕ್ ರೆಡಿ ಮಾಡ್ಕೊಂಡ, ಕತ್ತಿ ರೆಡಿ ಮಾಡ್ಕೊಂಡ, ಅದು ಪೋಸ್ಟ್ಪೋನ್ ಮಾಡ್ಕೊಂಡ. ಆ ಪೋಸ್ಟ್ಪೋನ್ ಆದ್ಮೇಲೆ ಅವನ ಕೈಲಿ ಒಂದು ಗನ್ ಸಿಕ್ತು. ಆ ಗನ್ ಕೊಟ್ಟವರಾದ್ರೂ ಯಾರು? ಅವನ್ಗೆ ಹೆಂಗ್ ಸಿಕ್ತು ನೋಡಿ ವೆಂಕಟ್. ಅವನ್ ಎರಡು ದಿನ ಎಲ್ಲೆಲ್ಲಿ ಓಡಾಡಿದ ಅಂತ ಫೋನ್ ಲೊಕೇಶನ್ ಇಷ್ಟೇ ನಂಗೆ ಬೇಕು. ಎಸ್ ಸರ್. ಹಲೋ. ಹಲೋ, ನಿಮ್ಮನ್ ಮೀಟ್ ಮಾಡಬೇಕು. ಎಲ್ಲಿ ಬರಬೇಕು? ಸಾರಿ ಲೇಟ್ ಆಯ್ತು. ಬೇರೆ ಯಾರು? 2 juice. ಆಕ್ಚುಲಿ ನಾನು ನೋಡಕ್ಕೆ ಕೆಂಪೇಗೌಡ ಸಿನಿಮಾದಲ್ಲಿ ಸುದೀಪ್ ಅವರ ತುಂಬಾ ಸೀರಿಯಸ್ ಆಗಿದ್ರು. ನನ್ನ ಮನ್ಸು ಮಾತ್ರ ಸ್ವಾತಿ ಮುತ್ತು ಸಿನಿಮಾದಲ್ಲಿ ಸುದೀಪ್ ಅವರ ಪುಟ್ಟ ಮನ್ಸು. ಏನಾಗ ನೋಡ್ತಾ ಇದ್ರ? ನನಗೆ ಸುದೀಪ್ ಅವ್ರ ಅಂದ್ರೆ ತುಂಬಾ ಇಷ್ಟ ಕಣ್ರಿ. ಸಿನಿಮಾ ನೋಡಿ ಅಭ್ಯಾಸ ಇದೆ ನಿಮಗೆ? ಇಲ್ಲ. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹ್ಮ್, ನೀವು ತಗೊಳ್ಳಿ. ಏ, ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ಕೇಳಲೇಬೇಕು. ಕಳ್ಳರನ್ನಾದ್ರೆ ತುಂಬಾ ಈಸಿಯಾಗಿ ಕೇಳ್ಬೋದು, ಆದ್ರೆ ಇದು ನಮ್ಮಿಬ್ಬರು ಪರ್ಸನಲ್ ಮ್ಯಾಟರ್ ಅಲ್ವಾ? ಅದೇ ನಮ್ಮಿಬ್ಬರು ಮದುವೆ ವಿಷಯ. ಯಾಕೆಂದ್ರೆ ನಾವು ಲೈಫ್ ಲಾಂಗ್ ಒಂದಾಗ್ತಾ ಇದೀವಲ್ವಾ? ನಮ್ಮಿಬ್ರು ಮತ್ತೆ ಯಾವ ರಹಸ್ಯನೂ ಇರಬಾರದು. ಆದ್ರೆ ನಮ್ಮಮ್ಮನ ಬಲವಂತಕ್ಕೋಸ್ಕರ ತುಂಬಾ ಜನ ಹುಡುಗಿ ನೋಡಿದ್ದೀನಿ ಮದುವೆ ಆಗ್ಲಿಕ್ಕೆ, ಬಟ್ ನನ್ಗೆ ಯಾರು ಇಷ್ಟ ಆಗಿ ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ, ಬಟ್ ನಾನಂತೂ ಇದುವರೆಗೂ ಯಾರನ್ನ ಲವ್ ಮಾಡಿಲ್ಲ. ನಿಮ್ಗೆ ಯಾರಾದ್ರೂ ಲವರ್ ಇದ್ದೀರಾ?
ಇಲ್ಲ, ನಾನು ಯಾರನ್ನೂ ಪ್ರೀತಿಸಿಲ್ಲ. ಸುಳ್ಳು ಸುಳ್ಳು ಪೊಲೀಸ್ ಅವ್ರಿಗೆ ಇಷ್ಟ ಆಗಲ್ಲ. ಈ ಶಿವನ್ ಫೋನಲ್ಲಿ ನಿಮ್ ಫೋಟೋ ಏನಕ್ಕಿದೆ? ಈ ಕೇಸ್ ನಾನೇ ಡೀಲ್ ಮಾಡ್ತಾ ಇರೋದು, ಬಟ್ ನನ್ನ ಶ್ರೀಮತಿ ಈ ಕೇಸಲ್ಲಿ ವಿಟ್ನೆಸ್ ಆದ್ರೆ ಡಿಪಾರ್ಟ್ಮೆಂಟ್ಗೆ ನನ್ನ ಮೇಲೆ ಅನುಮಾನ ಬರುತ್ತೆ. ನಿಜವಾಗ್ಲೂ ಹೇಳಿ ನಡೆದಿರೋ ಘಟನೆ ಏನು ಅಂತ. ಶಿವ ಮತ್ತೆ ನಾನು ಪ್ರೀತಿಸ್ತಾ ಇದ್ವಿ. ಅವತ್ತು ಶಿವನ್ ಫೋನಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ, ತುಂಬಾ ಹೊತ್ತು ವೇಟ್ ಮಾಡಿದೆ, ಆದ್ರೆ ಶಿವನ್ ಫೋನ್ ಮಾತ್ರ ಬಂದಿಲ್ಲ. ನೆಕ್ಸ್ಟ್ ದಿನ ನೋಡಿದ್ರೆ ಪೇಪರ್ ಎಲ್ಲ ಅವನಿಗೆ ಆಕ್ಸಿಡೆಂಟ್ ಆಗಿರೋ ವಿಷಯ ಬಂದಿತ್ತು. ಅದಕ್ಕಿಂತ ಮುಂಚೆನೆ ಇಬ್ರು ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ರಿ, ಬಟ್ ಯಾಕೆ ಪೋಸ್ಟ್ ಪೋನ್ ಮಾಡಿದ್ರಿ? ಯಾಕಂತ ಗೊತ್ತಿಲ್ಲ, ಇವತ್ ಪ್ಲಾನ್ ಕ್ಯಾನ್ಸಲ್ ಆಯ್ತು ಅಂತ ಮೆಸೇಜ್ ಮಾತ್ರ ಬಂತು. ಈ ವಿಷಯ ಅಪ್ಪ ಅಮ್ಮನಿಗೂ ಗೊತ್ತಿಲ್ಲ, ಇನ್ ಮುಂದೆ ಅವ್ರಿಗೇನು ಗೊತ್ತಾಗಲ್ಲ.